ಎಲ್ಲ ಫೈನಲ್ ಪ್ರೋಸೆಸ್ ಬಂದಿದ್ದನ್ನ ಈ 9 ತಿಂಗಳ ಕೆಳಗೆ ಬಂದಂತ ಸರ್ಕಾರ ಆ ದುಡ್ಡನ್ನು ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದೆ. ಆ ದಾಖಲೆಯನ್ನು ಈ ಕೆಳಗಡೆ ಹೋದ್ಮೇಲೆ ನಿಮಗೆ ಕೊಡ್ತೀನಿ. ಸುಮಾರು 36 ಕೋಟಿ ನಮ್ಮ ಪ್ರವಾಸೋದ್ಯಮದ ಅನುದಾನವನ್ನ ವಾಪಸ್ ಹೋಗಿದೆ. ಕಾಮಗಾರಿಗಳನ್ನು ರದ್ದುಪಡಿಸುವ ಕುರಿತು ನಮ್ಮ ಶಿವಮೊಗ್ಗ ಕ್ಷೇತ್ರದ ಸೊರಬ ತಾಲೂಕಿನ ಚಂದ್ರಗುತ್ತಿ ಪ್ರವಾಸಿ ತಲದಲ್ಲಿ ಯಾತ್ರಾ ನಿವಾಸ ನಿರ್ಮಾಣ ಕಾಮಗಾರಿ 1.5 ಕೋಟಿ ಒಂದೂವರೆ ಕೋಟಿ ಸ್ಯಾಂಕ್ಷನ್ ಆಗಿತ್ತು, 1 ಕೋಟಿ ಬಿಡುಗಡೆ ಆಗಿತ್ತು. ಈ ದುಡ್ಡನ್ನ ಪೆಂಡಿಂಗ್ ಇಟ್ಟರು. ಸೊರಬ ತಾಲೂಕಿನ ಚಂದ್ರಗುತ್ತಿ ದೇಶದಲ್ಲಿ ಪ್ರವಾಸಿ ಮೂಲಭೂತ ಸೌಕರ್ಯಕ್ಕೆ 30 ಲಕ್ಷ ಹಣ ಸ್ಯಾಂಕ್ಷನ್ ಆಗಿತ್ತು ಫೈನಾನ್ಸ್ ಇಂದ, ಅದನ್ನು ತಡೆಹಿಡಿಯುವಂತ ಕೆಲಸ ಆಯಿತು. ಅದೇ ರೀತಿ ಹೊಸನಗರ ತಾಲೂಕಿನ ನಗರ ಗ್ರಾಮದಲ್ಲಿ ಕೆಳದಿ ಕೋಟೆಯ ಸಮಗ್ರ ಅಭಿವೃದ್ಧಿಗೆ 1 ಕೋಟಿ, ಅದನ್ನು ಪೆಂಡಿಂಗ್ ಇಟ್ಟು. ಸಾಗರ ತಾಲೂಕಿನ ಕೆಳದಿಯಲ್ಲಿರುವ ದೇವಾಲಯಗಳ ಪ್ರವೇಶದಲ್ಲಿ ಪ್ರವಾಸಿ ಮೂಲಭೂತ ಸೌಕರ್ಯಗಳಿಗೆ 50 ಲಕ್ಷ 25 ಲಕ್ಷ ಫೈನಾನ್ಸ್ ಇಂದ ಹಣ ಬಿಡುಗಡೆ ಆಗಿತ್ತು, ಇದನ್ನು ಪೆಂಡಿಂಗ್ ಇಟ್ಟಾಯಿತು. ಅದೇ ರೀತಿ ನಮ್ಮ ಸಾಗರ ನಗರದಲ್ಲಿ ಗಣಪತಿ ಕೆರೆ ದಂಡೆಗಳ ಮೇಲೆ ಪಾದಚಾರಿ ಮಾರ್ಗ ನಿರ್ಮಾಣಕ್ಕೆ 1.3 ಕೋಟಿ, ಸಾಗರದ ಗಣಪತಿ ಕೆರೆ ದಂಡೆಗೆ 50 ಲಕ್ಷ, ಶ್ರೀ ಮಹಾಗಣಪತಿ ಉತ್ಸವ ಮೂರ್ತಿಗಳಿಗೆ 40 ಲಕ್ಷ. ಈ ರೀತಿ ಶಿಕಾರಿಪುರ ತಾಲೂಕು ಬಂದಳಿಕೆ ಕದಂಬರ ರಾಷ್ಟ್ರಕೂಟರ ಚಾಲುಕ್ಯರ ಕಾಲದಲ್ಲಿ ಜೈನ ಬಸದಿ 50 ಲಕ್ಷ, ಶಿರಾಳಕೊಪ್ಪದ ಅಲ್ಲಮ್ಮ ಪ್ರಭುಗಳ ಸ್ಥಳ ಅಭಿವೃದ್ಧಿ 1 ಕೋಟಿ.